हेलो एव्रीवन, इंदिन क्लास नली नाउ ग्रुप सी बिलो डिग्री लेवल क्वेश्चन पेपर अल्लिरुवंता जनरल इंग्लिश आ सेक्शन अन्ना सॉल्व माडोणा। इदु निमगे एफडीए एसडीए जूनियर असिस्टेंट जूनियर इंजीनियर इदरल्लेल्ला बेकागुत्ते। सो फर्स्ट इगे नोडोणा, इल्ली डायरेक्शन्स अन्ना कोट्टिद्दारे विच इस फॉलोड बै फोर ऑप्शन विच इस फॉलोड बै द रियल क्वेश्चन्स एनु निमगे आंसर माडोदिरुत्तल्ल अदु ಡೈರೆಕ್ಷನ್ ಕೊಟ್ಬಿಟ್ಟು ಒಂದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಎಕ್ಸಾಂಪಲನ್ನು ನೀವು ನೋಡಿಬಿಟ್ಟು ಅದೇನು ಅಂತ ನಿಮಗೆ ಗೊತ್ತಾಗುತ್ತೆ. ಕ್ವೆಶನ್ ಏನು ನೀವೇನು ಮಾಡಬೇಕು ಅಂದರೆ ನೆಕ್ಸ್ಟ್ ಕೊಟ್ಟಿರುವಂಥ ಕ್ವೆಶನ್ಗಳಲ್ಲಿ ಅದರ ನಂತರ ಕ್ವೆಶನ್ ಓದಿ ಆನ್ಸರನ್ನು ನಿಮ್ಮ ಶೀಟಲ್ಲಿ ಮಾರ್ಕ್ ಮಾಡಬೇಕು. ಸೊ ಫಸ್ಟಿಗೆ ನೋಡೋಣ ಡೈರೆಕ್ಷನ್ಸ್. ಫಾರ್ ಕ್ವೆಶನ್ ನಂಬರ್ಸ್ 36 to 39 ಆ್ಯನ್ ಈಡಿಯಮ್ ಆರ್ ಫ್ರೇಸ್ ಹ್ಯಾಸ್ ಬೀನ್ ಯೂಸ್ಡ್ ಇನ್ ದ ಸೆಂಟೆನ್ಸಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಬೇಸಿಕಲಿ ಈಡಿಯಮ್ ಆರ್ ಫೇಸ್, ಇಡಿಯಮ್ ಆರ್ ಫ್ರೇಸ್ನ ನೀವು ಒಂದು ನಿಮಗೆ ಸೆಂಟೆನ್ಸನ್ನು ಯೂಸ್ ಸೆಂಟೆನ್ಸಲ್ಲಿ ಇಡಿಯಮ್ ಅಥವಾ ಫ್ರೇಸನ್ನು ಯೂಸ್ ಮಾಡಿರ್ತಾರೆ. ನಿಮಗೆ ಯು ಹ್ಯಾವ್ ಟು ಚೂಸ್ ದ ಸೆಂಟೆನ್ಸ್ ವಿಚ್ ಎಕ್ಸ್ಪ್ಲೇನ್ಸ್ ದ ಕರೆಕ್ಟ್ ಮೀನಿಂಗ್ ಆಫ್ ದಟ್ ಫಾಲೋಡ್ ಬೈ. ನಿಮ್ಗೆ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಅದರಲ್ಲಿ ಒಂದು ಇಡಿಯಮ್ ಆರ್ ಫ್ರೇಸ್ ಅಂತ ಕೊಟ್ಟಿರ್ತಾರೆ. ಅದರ ಕೆಳಗಡೆ ನಿಮಗೆ ಅದರದ್ದು 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಮಾತ್ರ ರೈಟ್ ಮೀನಿಂಗ್ ಇರುತ್ತೆ ಆ ಇಡಿಯಮ್ ಆರ್ ಫ್ರೇಸಿಂದು. ಅದನ್ನ ನೀವು ಚೂಸ್ ಮಾಡಿ ನಿಮ್ಮ ಆನ್ಸರನ್ನು ಮಾರ್ಕ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ಸ್ ಸಹ ಕೊಟ್ಟಿದ್ದಾರೆ. ಎಕ್ಸಾಂಪಲ್, ದ ಕೇಸ್ ಅಗೇನ್ಸ್ಟ್ ಲತಾ ವಾಸ್ ಲೆಟ್ ಆಫ್. ಲೆಟ್ ಆಫ್ ಅಂತ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ. ಅಂಡರ್ಲೈನ್ ಮಾಡಿರುವಂಥ ಪೋರ್ಷನ್ನು ಇಡಿಯಮ್ ಆಗಿದೆ. ಲೆಟ್ ಆಫ್ ಅಂದರೆ ಏನು? ಇಲ್ಲಿ ಆಪ್ಷನ್ಸ್ ನೋಡಿ. ದ ಕೇಸ್ ಅಗೇನ್ಸ್ಟ್ ಲತಾ ವಾಸ್ ಕ್ಯಾರಿಡ್ ಔಟ್, ದ ಕೇಸ್ ಅಗೇನ್ಸ್ಟ್ ಲತಾ ವಾಸ್ ಡ್ರಾಪ್ಡ್, ದ ಕೇಸ್ ಅಗೇನ್ಸ್ಟ್ ಲತಾ ವಾಸ್ ಇನ್ಕ್ಲೂಡೆಡ್, ದ ಕೇಸ್ ಅಗೇನ್ಸ್ಟ್ ಲತಾ ವಾಸ್ ಎಂಟೈಲ್ಡ್. ಲೆಟ್ ಆಫ್ ಹೇಳಿದ್ರೆ ಡ್ರಾಪ್ಡ್ ಅಂತ ಅರ್ಥ. ಸೊ ಇಲ್ಲಿ ಮೀನಿಂಗ್ ಬಂದುಬಿಟ್ಟು ದ ಕೇಸ್ ಅಗೇನ್ಸ್ಟ್ ಲತಾ ವಾಸ್ ಡ್ರಾಪ್ಡ್. ದ ಆನ್ಸರ್ ಈಸ್ ಆಪ್ಷನ್ 2 ಆಸ್ ದ ಅಂಡರ್ಲೈನ್ಡ್ ಪಾರ್ಟ್ ಮೀನ್ಸ್ ದ ಕೇಸ್ ವಾಸ್ ಡ್ರಾಪ್ಡ್. ಸೊ ಯು ಹ್ಯಾವ್ ಟು ಚೂಸ್ ದ ಆಪ್ಷನ್ 2 ಆ್ಯಂಡ್ ಶೇಡ್ ಅವರ್ ಬ್ಲ್ಯಾಕ್ ಅಂಡ್ ದ ಕರೆಸ್ಪಾಂಡಿಂಗ್ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್ ಫಾರ್ ದಿಸ್ ಎಕ್ಸಾಂಪಲ್. ಸೊ ಇದೇ ಥರ ನಿಮಗೆ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಈಗ ಕ್ವಶನ್ಸನ್ನು ನೋಡೋಣ. ಹೀ ಡಗ್ ದ ಗ್ರೇವ್ ವೆನ್ ಹೀ ಟುಕ್ ದ ಕಲ್ಪ್ರಿಟ್ಸ್ ಸೈಡ್. ಡಗ್ ದ ಗ್ರೇವನ್ನು ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಆಪ್ಷನ್ಸ್ ಬಂದುಬಿಟ್ಟು ಹೀ ಮೆಂಡೆಡ್ ಹಿಮ್ಸೆಲ್ಫ್ ಬೈ ಹೆಲ್ಪಿಂಗ್ ದ ಕಲ್ಪ್ರಿಟ್, ಹೀ ರೂನ್ಡ್ ಹಿಮ್ಸೆಲ್ಫ್ ವೆನ್ ಹೀ ಹೆಲ್ಪ್ ದ ಕಲ್ಪ್ರಿಟ್, he saved himself by helping the culprit, he repaired himself by helping the culprit. actually dug the grave anta andre to behave in a way that will cause one to lose or fail, andre tanantane tondreyalli bilisukolodu anta artha agutte. so correct option bandittu second option, he ruined himself when he helped the culprit. so that's the right answer. next nodana 37ne prashne. When the police came, the thieves took to their heels. Took to their heels ಅನ್ನೋದು ಇಲ್ಲಿ ಇಡಿಯಮ್, ಇದನ್ನು ಅಂಡರ್ಲೈನ್ ಮಾಡಿದ್ದಾರೆ. ಆಪ್ಷನ್ಸ್ ನೋಡಿ. ವೆನ್ ದ ಪೊಲೀಸ್ ಕೇಮ್, ದ ಥೀವ್ಸ್ ವರ್ ಟೇಕನ್ ಬೈ ಸರ್ಪ್ರೈಸ್. ವೆನ್ ದ ಪೊಲೀಸ್ ಕೇಮ್, ದ ಥೀವ್ಸ್ ಟುಕ್ ಫ್ಲೈಟ್ ಆರ್ ರ್ಯಾನ್ ಅವೇ. ವೆನ್ ದ ಪೊಲೀಸ್ ಕೇಮ್, ದ ಥೀವ್ಸ್ ಟುಕ್ ಶೆಲ್ಟರ್ ಇನ್ ಅ ಟಾಲ್ ಬಿಲ್ಡಿಂಗ್. ವೆನ್ ದ ಪೊಲೀಸ್ ಕೇಮ್, ದ ಥೀವ್ಸ್ ಓಪನ್ಡ್ ಇಂಡಿಸ್ಕ್ರಿಮಿನೇಟ್ ಫೈರ್. ಆ್ಯಕ್ಚುಲಿ ಟುಕ್ ಟು ದರ್ ಹೀಲ್ಸ್ ಅಂತ ಅಂದರೆ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಟು ಬಿಗಿನ್ ಟು ರನ್ ಅವೇ ಅಂತ ಅರ್ಥ ಆಗುತ್ತೆ. ಸೊ ನಿಮ್ಮದು ಆಪ್ಷನ್ ನಂಬರ್ ಸೆಕೆಂಡ್ ಏನಿದೆ, ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ಟುಕ್ ಫ್ಲೈಟ್ ಆರ್ ರ್ಯಾನ್ ಅವೇ, ಅದು ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಪ್ರಶ್ನೆ 38ne ಪ್ರಶ್ನೆ. ಸಚಿನ್ ವಾಸ್ ಬಿಟನ್ ಆಫ್ ಮೋರ್ ದೆನ್ ಹೀ ಕ್ಯಾನ್ ಚೂ. ಬಿಟನ್ ಆಫ್ ಮೋರ್ ದೆನ್ ಹೀ ಕ್ಯಾನ್ ಚೂ ಅನ್ನೋದು ಇಲ್ಲಿ ಇಡಿಯಮ್ ಆಗಿದೆ. ಇದ್ರದ್ದು ಮೀನಿಂಗ್ ಏನು ಅಂತ ಆಪ್ಷನ್ಸಿಂದ ನೀವು ಚೂಸ್ ಮಾಡಬೇಕು. ಸಚಿನ್ ಈಸ್ ಆಲ್ವೇಸ್ ಹಂಗ್ರಿ, ಸಚಿನ್ ಈಸ್ ಟ್ರೈಂಗ್ ಟು ಅಟೆಂಪ್ಟ್ ಟೂ ಮಚ್, ಸಚಿನ್ ಹ್ಯಾಸ್ ಲಿಟಲ್ ರಿಗಾರ್ಡ್ ಫಾರ್ ಅದರ್ಸ್, ಸಚಿನ್ ಈಸ್ ಹ್ಯೂಜ್ ಈಟರ್. ಆ್ಯಕ್ಚುಲಿ ಬಿಟನ್ ಆಫ್ ಮೋರ್ ದೆನ್ ಹೀ ಕ್ಯಾನ್ ಚೂ ಅಂತ ಅಂದರೆ ತನ್ನಲ್ಲಿ ಮಾಡೋದಕ್ಕೆ ಸಾಧ್ಯವಾಗೋದಕ್ಕಿಂತ ಹೆಚ್ಚಾಗಿ ಕಮಿಟ್ಮೆಂಟನ್ನು ಕೊಡೋದು ಅಂತ ಅರ್ಥ. ಸೊ ನಿಮ್ಮದು ಆಪ್ಷನ್ ಇಲ್ಲಿ ಸೆಕೆಂಡ್, ದ ಸಚಿನ್ ಈಸ್ ಟ್ರೈಂಗ್ ಟು ಅಟೆಂಪ್ಟ್ ಟೂ ಮಚ್.
That means he is giving too much of commitment when he know he cannot do it. Munin prashne, Peter is the apple of his mother's eye. Apple of his mother's eye ne underline in madidare idu idiom agide. Options nodi. The mother likes Peter. Peter is an enemy of his mother. Peter is a wasteless son of his mother. Peter is the dearest son of his mother. Apple of his mother's eyes andre that person is very important anta artha. So idli Peter is the dearest son of his mother is the right answer. Apple of his mother's eye andre ಒಬ್ಬರನ್ನ ತುಂಬ ಇಷ್ಟಪಟ್ಟರೆ ಅಥವಾ ತುಂಬ ಇಂಪಾರ್ಟೆಂಟ್ ಆಗಿದ್ದರೆ ಆ ಥರ ಆಗುತ್ತೆ ಅರ್ಥ. ಸೊ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಪೀಟರ್ ಇಸ್ ದ ಡಿಯರೆಸ್ಟ್ ಸನ್ ಆಫ್ ಹಿಸ್ ಮದರ್. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ಗೆ ಡೈರೆಕ್ಷನ್ಸನ್ನು ಕೊಟ್ಟಿದ್ದಾರೆ. ಕ್ವಶನ್ ಡೈರೆಕ್ಷನ್ಸನ್ನು ಓದೋಣ. ಕ್ವಶನ್ ನಂಬರ್ 40-43 ಆರ್ ಬೇಸ್ಡ್ ಆನ್ ದ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಯು ಹ್ಯಾವ್ ಟು ಇಲ್ಲಿ ನೋಡಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬೇಸಸ್ ಮೇಲೆ ಮುಂದಿನದು ಕ್ವಶನ್ಸ್ ಇದೆ ಅಂತ ಅರ್ಥ. ಅದು ಪಾಸಿಟಿವ್, ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರೀಸ್ ಯಾವುದೇ ಇರ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಆರ್ ವರ್ಡ್ಸ್ ಫ್ರಮ್ ದಿ ಗಿವನ್ ಅಲ್ಟರ್ನೇಟಿವ್ಸ್ ಆ್ಯಂಡ್ ಶೇಡ್ ಆರ್ ಬ್ಲ್ಯಾಕ್ ಅನ್ ದ ಕರೆಸ್ಪಾಂಡಿಂಗ್ ಸರ್ಕಲ್ ಅಕಾರ್ಡಿಂಗ್ಲಿ ಇನ್ ಯುವರ್ ಆನ್ಸರ್ ಶೀಟ್. ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ನೋಡಿ. ಮೈ ಟೀಚರ್ ಈಸ್ ಡ್ಯಾಶ್ ದ್ಯಾನ್ ಹರ್ ಸಿಸ್ಟರ್. ಒಂದು ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಮೈ ಟೀಚರ್ ಈಸ್ ಡ್ಯಾಶ್ ದ್ಯಾನ್ ಹರ್ ಸಿಸ್ಟರ್. ಏನು ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ ಅದನ್ನು ನೀವು ಕೊಟ್ಟಿರುವಂಥ ಆಪ್ಷನ್ಗಳಿಂದನೇ ಫಿಲಪ್ ಮಾಡಿ ನಿಮ್ಮ ಆನ್ಸರ್ ಮಾರ್ಕ್ ಮಾಡಬೇಕು. ಇಲ್ಲಿ ಡಿಗ್ರಿ ಆಫ್ ಕಂಪ್ಯಾರಿಸನ್, ಸೊ ಯು ಆರ್ ಕಂಪ್ಯಾರಿಂಗ್ ಬಿಟ್ವೀನ್ ಟೂ ಪೀಪಲ್. ಸೊ ಹಾಗಾಗಿ ಕಂಪ್ಯಾರಿಟಿವ್ ಡಿಗ್ರಿ ಆಫ್ ಡಿಗ್ರಿಯನ್ನು ಯೂಸ್ ಮಾಡಬೇಕಾಗತ್ತೆ. ಮೈ ಟೀಚರ್ ಈಸ್ ಸ್ಮಾರ್ಟರ್ ದ್ಯಾನ್ ಹರ್ ಸಿಸ್ಟರ್. ಸಿನ್ಸ್ ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಚಾಯ್ಸ್ ಫಾರ್ ದ ಗಿವನ್ ಅಬೌವ್ ಕ್ವಶನ್, ಶೇಡ್ ಆರ್ ಬ್ಲ್ಯಾಕ್ ಅಂಡ್ ದ ಆಪ್ಷನ್ 2 ಇನ್ ಯುವರ್ ಆನ್ಸರ್ ಶೀಟ್. ಇದು ಎಕ್ಸಾಂಪಲ್ ಆಯಿತು. ಮುಂದೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ. 40th ಪ್ರಶ್ನೆ. ದೆಲ್ಲಿ ಈಸ್ ಡ್ಯಾಶ್ ದ್ಯಾನ್ ಮುಂಬೈ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್. ಇದು ಡ್ಯಾಶ್ ದ್ಯಾನ್ ಅಂತ ಬಂದಾಗ ಇಲ್ಲಿ ಬೇಸಿಕಲಿ ನೀವು ಎರಡು ವಸ್ತುವನ್ನಾಗಲಿ ಎರಡು ಪ್ಲೇಸನ್ನಾಗಲಿ ಕಂಪೇರ್ ಮಾಡ್ತಾ ಇರ್ತೀರಾ, ಅಲ್ಲಿ ಕಂಪ್ಯಾರಿಟಿವ್ ಡಿಗ್ರಿನೇ ಬರಬೇಕು. ಸೊ ಹಿಯರ್ ಯು ಆರ್ ಕಂಪೇರಿಂಗ್ ದ ಪಾಪ್ಯುಲೇಷನ್ ಆಫ್ ಡೆಲ್ಲಿ ವಿತ್ ದ ಪಾಪ್ಯುಲೇಷನ್ ಆಫ್ ಮುಂಬೈ. ಸೊ ಡೆಲ್ಲಿ ಈಸ್ ವರ್ಸ್ ದ್ಯಾನ್ ಮುಂಬೈ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್. ಸೊ ಬೇಸಿಕಲಿ ಇಲ್ಲಿ ಫಸ್ಟ್ ಫಾರ್ಮ್ ಪಾಸಿಟಿವ್ ಫಾರ್ಮ್ ಬ್ಯಾಡ್, ಕಂಪ್ಯಾರಿಟಿವ್ ಫಾರ್ಮ್ ವರ್ಸ್, ಆಮೇಲೆ ಸೂಪರ್ಲೇಟಿವ್ ಫಾರ್ಮ್ ಬಂದುಬಿಟ್ಟು ವರ್ಸ್ಟ್ ಆಗಿದೆ. ಕಂಪ್ಯಾರಿಟಿವ್ ಫಾರ್ಮನ್ನು ಇಲ್ಲಿ ಯೂಸ್ ಮಾಡೋದ್ರಿಂದ ವರ್ಸ್ಟ್ ಸೆಕೆಂಡ್ ಆಪ್ಷನ್ನು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್. ನೋ ಅದರ್ ಬಾಯ್ಸ್ ಆರ್ ಆ್ಯಸ್ ಡ್ಯಾಶ್ ಆ್ಯಸ್ ರಾಮು ಇನ್ ದ ಕ್ಲಾಸ್. ಸೊ ಆ್ಯಸ್ ಡ್ಯಾಶ್ ಆ್ಯಸ್ ಅಂತ ಒಂದೇನು ಸ್ಟ್ರಕ್ಚರ್ ಬರುತ್ತಲ್ಲ ಅದು ಪಾಸಿಟಿವ್ ಫಾರ್ಮಲ್ಲೇ ಆಫ್ ವರ್ಬ್ ಇರುತ್ತೆ ಅದರಲ್ಲಿ. ಸೊ ಇಲ್ಲಿ ನಿಮ್ಮದು ರೈಟ್ ಆನ್ಸರ್ ಬಂದುಬಿಟ್ಟು ಗುಡ್. ನೋ ಅದರ್ ಬಾಯ್ಸ್ ಆರ್ ಆ್ಯಸ್ ಗುಡ್ ಆ್ಯಸ್ ರಾಮು ಇನ್ ದ ಕ್ಲಾಸ್. ನೆಕ್ಸ್ಟ್ ಕ್ವಶನ್. ಸಾನ್ಸ್ಕ್ರಿತ್ ಈಸ್ ಒನ್ ಆಫ್ ದಿ ಡ್ಯಾಶ್ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್. ಸೊ ನೀವು ಒಂದು ಪರ್ಟಿಕ್ಯುಲರ್ ಥಿಂಗ್ ಅಥವಾ ಒಂದು ಪರ್ಟಿಕ್ಯುಲರ್ ಪರ್ಸನ್ನ ಒಂದು ಗ್ರೂಪ್ ಆಫ್ ಅವ್ರ ಕ್ವಾಲಿಟಿಯನ್ನು ಒಂದು ಗ್ರೂಪ್ ಅಂದರೆ ಸಿಮಿಲರ್ ಇರುವಂತಹ ಒಂದು ಗ್ರೂಪ್ ಜೊತೆ ಕಂಪೇರ್ ಮಾಡುವಾಗ ಸೂಪರ್ಲೇಟಿವ್ ಡಿಗ್ರಿಯನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಸಾನ್ಸ್ಕ್ರಿತ್ ಈಸ್ ಒನ್ ಆಫ್ ದ ಡ್ಯಾಶ್ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್ ಅಂದರೆ ಒನ್ ಆಫ್ ದ ಓಲ್ಡೆಸ್ಟ್ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್. ಸೊ ಇದ್ರದ್ದು ಪಾಸಿಟಿವ್ ಡಿಗ್ರಿ ಓಲ್ಡ್, ಕಂಪ್ಯಾರಿಟಿವ್ ಡಿಗ್ರಿ ಬಂದುಬಿಟ್ಟು ಓಲ್ಡರ್, ದೆನ್ ಸೂಪರ್ಲೇಟಿವ್ ಡಿಗ್ರಿ ಬಂದುಬಿಟ್ಟು ಓಲ್ಡೆಸ್ಟ್, ಓಲ್ಡ್ ಓಲ್ಡರ್ ಓಲ್ಡೆಸ್ಟ್. ಮುಂದಿನ ಪ್ರಶ್ನೆ. ಲತಾ ಹ್ಯಾಸ್ ದ ಡ್ಯಾಶ್ ಅಮೌಂಟ್ ಆಫ್ ಮಿಲ್ಕ್. ಸೊ ಲತಾ ಹ್ಯಾಸ್ ದ ಲಿಟ್ಲ್ ಅಮೌಂಟ್ ಆಫ್ ಮಿಲ್ಕ್. ಥರ್ಡ್ ಆಪ್ಷನ್ನು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ಗೆ ಡೈರೆಕ್ಷನ್ಸನ್ನು ಓದೋಣ.
To answer question number 44 to 47, choose the word or phrase which is synonym or nearest meaning to the word or phrase underlined. So basically, samanarthaka padavanna neevu illi answer maadbeku and shade or black and the corresponding circle in your answer sheet. Example, a poor man donated generously. Generously ge illi underline maadidare. Generously meaning enu? Lightly, liberally, selfishly, greedily. So generously andre liberally anta artha. So in the answers, liberally, that is option 2, is the nearest in meaning to the underlined word in the given sentences. So you have to shade or blacken the option 2 in your answer sheet for this example. Next questions na nodana. The waves of the sea are eternal. Eternal padada artha eno? Endless. Athwa everlasting. Endless athwa everlasting antanu helbodu. So nimdu waves of the sea are eternal. Eternal padada artha endless. So right option is fourth option. John is arrested for inciting people. Inciting padavana illi underline maadidare. Adra artha eno? Options nodi. Deterring, provoking, discouraging, restraining. Okay. So illi inciting anta andre innobrana persuade madodu. Inadru andre kettadagi nadkolodike persuade madodanna inciting anta heltare. So right answer bandu provoking, option number 2. Iga deterring amele deterring, discouraging, restraining ivella same meaning agutte. Okay, andre maadbeda anta helododu tadiyodu anta heltaralla adu. Next question. The boy is punished for his audacity. Audacity, illi padavanna underline maadidare. Options bandibittu arrogance, humility, mildness, cowardice anta kotidare. Basically audacity meaning arrogance. Audacity meaning bandibittu arrogance athwa rude, disrespectful ಅಂತಾನು ಹೇಳ್ಬೋದು. ಆರೋಗೆಂಟ್ ಬಿಹೇವಿಯರ್ ಅಂತಾನು ಹೇಳ್ಬೋದು. ಸೊ ಅದಕ್ಕೆ ಆಡಾಸಿಟಿ ರೈಟ್ ಆನ್ಸರ್ ಬಂದ್ಬಿಟ್ಟು ಫಸ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಐ ವಾಸ್ ಶಾಕ್ ಟು ಸೀ ಹಿಸ್ ಬ್ಲೀಕ್ ಅಪಿಯರೆನ್ಸ್. ಬ್ಲೀಕ್ ಪದವನ್ನು ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಐ ವಾಸ್ ಶಾಕ್ ಟು ಸೀ ಹಿಸ್ ಬ್ಲೀಕ್ ಅಪಿಯರೆನ್ಸ್. ಬ್ಲೀಕ್ ಅಂದರೆ ಏನು ಅಂತ ನೋಡಬೇಕು. Is it bright, gloomy, cheerful, pleasant? The right answer is gloomy. Option number 2. Gloomy anta andre rashan chanagilde irodu anta. Iga next set of questions ige directions ana kottidare nodi. Directions odana. To answer the question numbers 48 to 51, choose the word or phrase which is an antonym or the opposite in meaning to the word. Antonym andre viruddharthaka padavana neevu mark maadbeku. Narendra is basically an optimist. Illi optimist padavana underline maadidare. Options are bright, happy, cheerful, pessimist. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಪೆಸಿಮಿಸ್ಟ್. ಆಪ್ಟಿಮಿಸ್ಟ್ ಇಂದು ವಿರುದ್ಧಾರ್ಥಕ ಪದ ಪೆಸಿಮಿಸ್ಟ್. ಸೊ ನಿಮ್ಮದು ಆಪ್ಷನ್ ನಂಬರ್ 4 ಕರೆಕ್ಟ್ ಆಗಿದೆ. ಇದೇ ಥರ ಮುಂದಿನ ಪ್ರಶ್ನೆ. ಹಿಸ್ ವೈಫ್ ಹ್ಯಾಸ್ ಸಾಟ್ ಡಿವೋರ್ಸ್ ಫ್ರಮ್ ಹಿಮ್ ಬಿಕಾಸ್ ಶೀ ಥಿಂಕ್ಸ್ ದ್ಯಾಟ್ ಹೀ ಇಸ್ ಫೀಬಲ್. ಫೀಬಲ್ ಪದವನ್ನು ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ. ಇದರ ವಿರುದ್ಧಾರ್ಥಕ ಪದವನ್ನು ನೀವು ನಿಮ್ಮ ಆನ್ಸರಿಂದ ಮಾರ್ಕ್ ಮಾಡಬೇಕು. ಸೊ ಬೇಸಿಕಲಿ ಫೀಬಲ್ ಅಂತ ಅಂದರೆ ವೀಕ್ ಅಂತ ಆಗುತ್ತೆ.
So weak padada virudhartaka pada, of course it is strong. Correct? Your answer is option number 1. Weak, infirm, hago, languid enide. Ivella similar meaning, same meaning. I meanings, these are the meanings of feeble. Idu antonym now mark madbekagirodinda adu strong. Option number 1. 49ne prashne. This news is genuine. Genuine padana illa underline madidare. Options nodi. Pure, actual, artificial, sincere. Correct. So genuine anta adra meaning pure, actual, sincere ivella idu genuine padada meaning galu. Idrudu opposite word enu artificial. Okay, that's the right answer, third option. Next prashne. Her clear confession of the crime earned her a reprieve. Anta kottidare. Clear padavana illi underline madidare. Clear andre spashtavagiruvantaddu anta. Frank, straightforward, simple, ambiguous. So ambiguous andre aspashta anta artha agutte. Adruddu clear padada viruddharthaka pada ambiguous. Munnin prashne. The teacher is very compassionate. Compassionate anta helidre sympathetic, kind, merciful. Idella compassionate padada meanings. Okay, so idra viruddharthaka pada bandu cruel. Option number 4. Next set of questions ina directions ana odona. Question number 52 to 55 have incomplete sentences requiring the correct phrase to be filled in the blank. Correct phrase anna neevu kottiruvanta option inda choose maadibittu nimma answer anna mark maadbeku. All right. Example. The bus has broken down, broken away, broken down, broken off, broken out. So the bus has broken down. So it's nothing but a phrasal verb. So the correct answer is option 2, broken down. Ide tara prashne munin prashnegalive. She dash writing the SA. She read writing the essay. Adu question. Options kottidare nodi nimge. Set on, set about, set out, set up. Basically set on anta andre to attack anta artha agutte. Set about anta helidre start madodu anta artha agutte. Set out andre journey ana start madodu anta. Set up anta andre ಒಂದು ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡೋದು ಅಂತ ಅರ್ಥ. ಸೊ ಇಲ್ಲಿ ನಿಮ್ಮದು ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2, ಸೆಟ್ ಅಬೌಟ್. ಶಿ ಸೆಟ್ ಅಬೌಟ್ ರೈಟಿಂಗ್ ದ ಎಸ್ಸೆ. ದಟ್ ಮೀನ್ಸ್ ಶಿ ಸ್ಟಾರ್ಟೆಡ್ ರೈಟಿಂಗ್ ದ ಎಸ್ಸೆ ಅಂತ ಅರ್ಥ ಆಗತ್ತೆ. 53ನೇ ಪ್ರಶ್ನೆ. ಹೀ ಡ್ಯಾಶ್ ಲೈಫ್ ಡಿಫ್ರೆಂಟ್ಲಿ. ಇಲ್ಲಿ ಆಪ್ಷನ್ಸ್ ಲುಕ್ಸ್ ಔಟ್, ಲುಕ್ಸ್ ಓವರ್, ಲುಕ್ಸ್ ಟು, ಲುಕ್ಸ್ ಆಟ್. ಸೊ ಲುಕ್ಸ್ ಆಟ್ ಅಂತ ಅಂದರೆ ಟು ಎಕ್ಸಾಮಿನ್ ಸಮಥಿಂಗ್ ಕ್ಲೋಸ್ಲಿ, ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡೋದು ಅಂತ ಅರ್ಥ ಆಗುತ್ತೆ. ಸೊ ಹಿ ಲುಕ್ಸ್ ಆಟ್ ಲೈಫ್ ಡಿಫ್ರೆಂಟ್ಲಿ. ಆಪ್ಷನ್ ನಂಬರ್ 4. ದ ಆಯಿಲ್ ಪ್ರೈಸಸ್ ಓಂಟ್ ಕಮ್ ಡೌನ್, ಕಮ್ ಆಫ್, ಕಮ್ ಥ್ರೂ, ಕಮ್ ಓವರ್. ಸೊ ದ ಆಯಿಲ್ ಪ್ರೈಸಸ್ ಪರ್ ಓಂಟ್, ದ ಆಯಿಲ್ ಪ್ರೈಸಸ್ ಓಂಟ್ ಕಮ್ down. The right answer is come down, the first option. Next question. The thief was dash with a small fine. Let on, let off, let up, let out. So correct answer bandibittu let off. Let off anta andre enu punishment kodudene bitbidodu anta artha agutte. So let off, second option. Munin prashne. So next set of questions ge directions anna nodi. In question numbers 56 to 59 there are sentences which are divided and numbered into three parts.
and one of the part may contain error. Identify the error by 1, 2 or 3 given under parts of the sentence. If there are no errors, mark 4 no error as your answer. So basically one sentence kottu adna mur bhagavage madtare adna 1 2 3 anta number madirtare adralli error irabodu illadenu irabodu error idre yavudu error ide adanna nimma answer aagi neevu mark maadbeku error illa helidre no error fourth option ana neevu hakbekagutte explanation kodidare nodi example question slow and steady win the race slow and steady win the race slow and steady na one part ag divide madidare win is your second part the race is your third part so correct answer bandibittu andre error iruvanta part win actually slow and steady wins the race anta agbeku so you must shade or blacken option number 2 for this question in your answer munin prashne 56ne prashne anna nodi everybody has a right to their opinion so everybody anna first idu nimdu first bhaga eradne bhaga sentence alli has a right moorne bhaga to their opinion so nim everybody anta bandaga singular verb tagobekagutte correct ah singular verb singular object so everybody has a right to his opinion ಅನ್ನೋದು ಕರೆಕ್ಟ್ ಆಗಬೇಕು ಸೋ ಭಾಗ 3 ಏನಿದೆ ಇದು ನಿಮ್ಮದು ಆನ್ಸರ್ which has an error okay it's a part of a sentence which has an error 57ನೇ ಪ್ರಶ್ನೆ ನೋಡಿ they insisted on my resigning the post they insisted ಮೊದಲನೇ ಭಾಗ on my resigning ಎರಡನೇ ಭಾಗ the post is your ಮೂರನೇ ಭಾಗ no error ನಾಲ್ಕನೇ ಭಾಗ ಆಗಿದೆ ಈ ಸೆಂಟೆನ್ಸು ಕರೆಕ್ಟ್ ಆಗಿದೆ ಇದರಲ್ಲಿ ಯಾವುದೇ ಥರದ ಎರರು ಇಲ್ಲ ನೆಕ್ಸ್ಟ್ ಪ್ರಶ್ನೆ ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಹ್ಯಾವ್ ನಂಬರ್ ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಮೊದಲನೇ ಭಾಗ ಹ್ಯಾವ್ ಎರಡನೇ ಭಾಗ ನಂಬರ್ ಮೂರನೇ ಭಾಗ ನೋ ಎರರ್ ಇಸ್ ಯುವರ್ ಫೋರ್ತ್ ಆಪ್ಷನ್ ಸೊ ಬೇಸಿಕಲಿ ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಅಂತ ಬಂದಾಗ ಹ್ಯಾವ್ ಹ್ಯಾವ್ ಅನ್ನೋದು ಪ್ಲೂರಲ್ ವರ್ಬ್ ಕರೆಕ್ಟ್ ಹ್ಯಾವ್ ನಂಬರ್ಸ್ ಆಗಬೇಕು ಸೊ ಈ ಪೋರ್ಷನಲ್ಲಿ ಎರರ್ ಇದೆ ಅದನ್ನ ಮಾರ್ಕ್ ಮಾಡಬೇಕು ದ ಟೀಚರ್ ಗೇವ್ ಮೀ ಗುಡ್ ಅಡ್ವೈಸ್ ಇಲ್ಲಿ ದ ಟೀಚರ್ ಮೊದಲನೇ ಭಾಗ ಗೇವ್ ಮೀ ಎರಡನೇ ಭಾಗ ಗುಡ್ ಅಡ್ವೈಸ್ ಮೂರನೇ ಭಾಗ ಗುಡ್ ಅಡ್ವೈಸ್ ಅಂತ ಆಗಲ್ಲ ಅಡ್ವೈಸ್ ಅನ್ನೋದು ವರ್ಬ್ ಇಲ್ಲಿ ವರ್ಬ್ ಅಡ್ವೈಸ್ ಅಂತ ಅದ್ರ ಮೀನಿಂಗ್ ಏನಾಗುತ್ತೆ ಟು ರೆಕಮೆಂಡ್ ಆರ್ ಟು ಗಿವ್ ಇನ್ಫಾರ್ಮೇಷನ್ ಟು ಸಮ್ಮನ್ ಅಂತ ಆಗುತ್ತೆ ಇಲ್ಲಿ ಆ್ಯಕ್ಚುಲಿ ಇದು ಅಡ್ವೈಸ್ ಆಗಬೇಕು ದ ಟೀಚರ್ ಗೇವ್ ಮಿ ಗುಡ್ ಅಡ್ವೈಸ್ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ಗೆ ಡೈರೆಕ್ಷನ್ಸನ್ನು ನೋಡೋಣ ಫಾರ್ ಕ್ವಶನ್ ನಂಬರ್ 60-63 ಅ ವರ್ಡ್ ಆರ್ ಫ್ರೇಸ್ ಇಸ್ ಗಿವನ್ ಫಾಲೋಡ್ ಬೈ ಫೋರ್ ಆಪ್ಷನ್ಸ್ You have to select the option which explains the meaning of the word or phrase and mark the correct answer in your answer sheet. So, meaning of the word or phrase. It's more or less, ಈಗ ನಿಮ್ಗೆ ಒಂದು ವರ್ಡ್ ಅನ್ನು ಕೊಟ್ಟು ಅದ್ರ ಮೀನಿಂಗ್ ಅನ್ನು ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಅದ್ರ ಏನು ಡಿಫೈನ್ ಮಾಡುತ್ತೆ ಅನ್ನೋದನ್ನು ನೀವು ಆನ್ಸರ್ ಮಾಡಬೇಕು ಎಕ್ಸಾಂಪಲ್ ಆಲ್ಮಾ ಮ್ಯಾಟರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ಸ್ ಅ ಪ್ರೈವೇಟ್ ರೆಸಿಡೆನ್ಷಿಯಲ್ ಸೆಟಲ್ಮೆಂಟ್ A school you graduated from, matter pending in the court, a kind of political declaration. Actually, alma mater heladre, a school you graduated from. So that's your right answer. Hage, spinster. Spinster andre yenu anta nodbeku. Options, a woman who does not speak about herself, a woman who gave divorce at a later stage, A woman who married for the second time, an older woman who is not married. Spinster heladre, an older woman who is not married. Athwa a woman who is above the age of marriage. Adike spinster anta karitare.
ನೆಕ್ಸ್ಟು ಸೋಲಿಲೋಕಿ ಆಪ್ಷನ್ಸ್ ನೋಡಿ, ಸ್ಪೀಕಿಂಗ್ ವಿತ್ ಫ್ರೆಂಡ್ಸ್ ಲೌಡ್ಲಿ, ಅ ಸ್ಪೀಚ್ ಇನ್ ವಿಚ್ ಕ್ಯಾರೆಕ್ಟರ್ ಸ್ಪೀಕ್ಸ್ ಹಿಸ್ ಥಾಟ್ಸ್ ವಿಥೌಟ್ ಅಡ್ರೆಸಿಂಗ್ ಅ ಲಿಸ್ನರ್ ಇನ್ ಅ ಡ್ರಾಮಾ, ಕ್ರೈಯಿಂಗ್ ಫಾರ್ ನೋ ರೀಸನ್, ಮೇಕಿಂಗ್ ಅ ರಿಕ್ವೆಸ್ಟ್. ದ ರೈಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್. ಸೋಲಿಲೋಕಿ ಹೇಳಿದ್ರೆ ಅ ಸ್ಪೀಚ್ ಇನ್ ವಿಚ್ ಅ ಕ್ಯಾರೆಕ್ಟರ್ ಸ್ಪೀಕ್ಸ್ ಹಿಸ್ ಥಾಟ್ಸ್ ವಿಥೌಟ್ ಅಡ್ರೆಸಿಂಗ್ ಅ ಲಿಸ್ನರ್ ಇನ್ ಅ ಡ್ರಾಮಾ. ನೆಕ್ಸ್ಟು ಎಪಿಲಾಗ್. ಎಪಿಲಾಗ್ ಅಂತ ಹೇಳಿದ್ರೇನು, ಅ ಪೋಯಮ್ ಸ್ಪೋಕನ್ ಬೈ ಅನ್ ಆ್ಯಕ್ಟರ್ ಎಟ್ ದ ಎಂಡ್ ಆಫ್ ಅ ಪ್ಲೇ, ಅ ಸ್ಪೀಚ್ ಎಟ್ ದ ಮಿಡ್ಲ್ ಆಫ್ ಅ ಪ್ಲೇ, ಅ ಸ್ಪೀಚ್ ಎಟ್ ದ ಲ್ಯಾಟರ್ ಹಾಫ್ ಆಫ್ ದ ಪ್ಲೇ, ಅ ಸ್ಪೀಚ್ ಎಟ್ ದ ಬಿಗಿನಿಂಗ್ ಆಫ್ ದಿ ಪ್ಲೇ. ಎಪಿಲಾಗ್ ಹೇಳಿದ್ರೆ ಅ ಪೋಯಮ್ ಬೈ ಅನ್ ಆ್ಯಕ್ಟರ್ ಎಟ್ ದ ಎಂಡ್ ಆಫ್ ದಿ ಪ್ಲೇ. ಸೊ ಆಪ್ಷನ್ ನಂಬರ್ ಫಸ್ಟ್. ನೆಕ್ಸ್ಟ್ ಕ್ವಶನ್ಸ್ಗೆ ಡೈರೆಕ್ಷನ್ಸನ್ನು ನೋಡೋಣ. ಕ್ವಶನ್ ನಂಬರ್ 64-67 ಆರ್ ಡಿಸೈನ್ ಟು ಟೆಸ್ಟ್ ಯುವರ್ ಎಬಿಲಿಟಿ ಟು ಯೂಸ್ ದ ರೈಟ್ ಪ್ರಿಫಿಕ್ಸ್. ಸೊ ಕ್ವಶನ್ಸಿಂದ ನೀವು ರೈಟ್ ಪ್ರಿಫಿಕ್ಸನ್ನು ಚೂಸ್ ಮಾಡಿಬಿಟ್ಟು ಆ್ಯಡ್ ಅ ಪ್ರಿಫಿಕ್ಸ್ ಸೊ ದಟ್ ದ ವರ್ಡ್ ಕನ್ವೇಸ್ ದ ಮೀನಿಂಗ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದ ಅಲ್ಟರ್ನೇಟಿವ್ಸ್ ಗಿವನ್ ಬಿಲೋ ಟು ಕಂಪ್ಲೀಟ್ ದ ವರ್ಡ್ ಬೈ ಆ್ಯಡಿಂಗ್ ಅ ಪ್ರಿಫಿಕ್ಸ್ ಆ್ಯಂಡ್ ಶೇಡ್ ಆರ್ ಬ್ಲ್ಯಾಕ್ ಅನ್ ದ ಕರೆಸ್ಪಾಂಡಿಂಗ್ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್. ಎಕ್ಸಾಂಪಲ್, ಮೆನಿ ಆಫ್ ಹಿಸ್ ಆನ್ಸರ್ಸ್ ವರ್ ಡ್ಯಾಶ್ ರಿಲಿವೆಂಟ್. ಇಲ್ಲಿ ನೋಡಿ ಮೀನಿಂಗ್ ಇಲ್ಲಿ ಕೊಟ್ಟಿದ್ದಾರೆ, ಇದರಿಂದ ನೀವು ನೋಡಬೇಕು ಏನಾಗ್ಬೋದು ಅಂತ. ಸೊ ಇಟ್ ಈಸ್ ನಥಿಂಗ್ ಬಟ್ ಇರ್ರೆಲೆವೆಂಟ್. ದ ಕರೆಕ್ಟ್ ಆಪ್ಷನ್ ಇಸ್ ಇರ್ ಹಿಯರ್, ವಿಚ್ ಮೀನ್ಸ್ ಆಪ್ಷನ್ ನಂಬರ್ ಫೋರ್. ಯು ಹ್ಯಾವ್ ಟು ಶೇಡ್ ಅವರ್ ಬ್ಲ್ಯಾಕ್ ಅನ್ ಆಪ್ಷನ್ ನಂಬರ್ ಫೋರ್ ಇನ್ ಯುವರ್ ಆನ್ಸರ್ ಶೀಟ್ ಫಾರ್ ದಿಸ್ ಎಕ್ಸಾಂಪಲ್. ಕ್ವಶನನ್ನು ನೋಡೋಣ. ಟೇಕ್ ಪ್ರಾಪರ್ ಡ್ಯಾಶ್ ಕಾಷನ್ಸ್ ಅಗೇನ್ಸ್ಟ್ ಮಲೇರಿಯಾ. ಅಂದರೆ ಇಲ್ಲಿ ಈ ವರ್ಡ್ ಮಾಡಿದಾಗ ನಿಮ್ಗೇನು ಬರಬೇಕು, ಇಟ್ ಹ್ಯಾಸ್ ಟು ಬಿ ಸಿಮಿಲರ್ ಇನ್ ಮೀನಿಂಗ್ ಲೈಕ್ ಮೆಷರ್ಸ್ ಟೇಕನ್ ಇನ್ ಅಡ್ವಾನ್ಸ್ ಟು ಪ್ರಿವೆಂಟ್ ಸಮಥಿಂಗ್. ಸೊ ಇದರಲ್ಲಿ ನಿಮ್ಗೆ ಆನ್ಸರ್ ಇದೆ, ಇಟ್ ಹ್ಯಾಸ್ ಟು ಬಿ ಪ್ರೀ ಅಂತ ಹೇಳಿದ್ರೆ ಮೊದಲೇ ಮಾಡಬೇಕು ಅನ್ನೋದು. ಸೊ ಟೇಕ್ ಪ್ರಾಪರ್ ಪ್ರಿಕಾಷನ್ಸ್ ಅಗೇನ್ಸ್ಟ್ ಮಲೇರಿಯಾ. 65ನೇ ಪ್ರಶ್ನೆ, ದಿಸ್ ಬಿಗ್ ಗ್ರೇ ಡ್ಯಾಶ್ ಮರೈನ್ ಪ್ಲಂಜ್ ಡೌನ್ ಇನ್ ದ ವಾಟರ್. ಸೊ ಇಲ್ಲಿ ಏನು ಬರಬೇಕು ಅಂದರೆ ಇದ್ರ ಮೀನಿಂಗ್ ಏನಾಗಬೇಕು, ಇದು ನೀವು ಪ್ರಿಫಿಕ್ಸ್ ಹಾಕಿದಾಗ, ಅ ಶಿಪ್ ದಟ್ ಮೂವ್ಸ್ ಅಂಡರ್ ವಾಟರ್. ಸೊ ದಟ್ ಇಸ್ ನಥಿಂಗ್ ಬಟ್ ಸಬ್ ಮರೈನ್, ರೈಟ್? ಸೊ ದ್ಯಾಟ್ಸ್ ಯುವರ್ ಆನ್ಸರ್, ಆಪ್ಷನ್ ನಂಬರ್ 3. 66ನೇ ಪ್ರಶ್ನೆ, ದಿಸ್ ಪ್ರಾಕ್ಟೀಸ್ ಹ್ಯಾಸ್ ರಿಮೈಂಡ್ ಡ್ಯಾಶ್ ಅಲ್ಟರ್ಡ್ ಫಾರ್ ಸೆಂಚುರೀಸ್. ಈಗ ಇದ್ರ ಮೀನಿಂಗ್ ಏನು ಬರಬೇಕು, ದಟ್ ಹ್ಯಾಸ್ ನಾಟ್ ಚೇಂಜ್ಡ್. ಸೊ ಇಟ್ ಈಸ್ ಅನ್ಅಲ್ಟರ್ಡ್, ರೈಟ್? 66ಗೆ ಆನ್ಸರ್ ಏನು, ಅನ್ಅಲ್ಟರ್ಡ್, ಚೇಂಜ್ ಮಾಡಿಲ್ಲದೆ ಇರೋಂಥದ್ದು. ನೆಕ್ಸ್ಟ್ ಪ್ರಶ್ನೆ, ದ ವೆನ್ಯೂ ಫಾರ್ ದ ವರ್ಲ್ಡ್ ಕಪ್ ರಿಮೈನ್ಸ್ ಡ್ಯಾಶ್ ಡಿಸೈಡೆಡ್. ಇದ್ರ ಮೀನಿಂಗ್ ಏನು ಬರಬೇಕು, ನಾಟ್ ಹ್ಯಾವಿಂಗ್ ಬೀನ್ ಡಿಸೈಡೆಡ್. ಸೊ ದಟ್ ಈಸ್ ಅನ್ಡಿಸೈಡೆಡ್. ದ ವೆನ್ಯೂ ಫಾರ್ ದ ವರ್ಲ್ಡ್ ಕಪ್ ರಿಮೈನ್ಸ್ ಅನ್ಡಿಸೈಡೆಡ್. ನೆಕ್ಸ್ಟು, ದಿಸ್ ಇಸ್ ದ ಲಾಸ್ಟ್ ಸೆಟ್ ಆಫ್ ಕ್ವಶನ್ಸ್ ಇನ್ ದಿಸ್ ಸೆಕ್ಷನ್. ಕ್ವಶನ್ ಓದೋಣ. ಇನ್ ಕ್ವಶನ್ ನಂಬರ್ 68-70, ಈಚ್ ಕ್ವಶನ್ಸ್ ಕಂಟೈನ್ಸ್ ಅ ಪ್ಯಾರಾಗ್ರಾಫ್ ಆಫ್ 6 ಸೆಂಟೆನ್ಸಸ್. ದ ಫಸ್ಟ್ ಆ್ಯಂಡ್ 6th ಸೆಂಟೆನ್ಸಸ್ ಆರ್ ಗಿವನ್ ಇನ್ ದ ಬಿಗಿನಿಂಗ್ ಆ್ಯಂಡ್ ಎಂಡ್. ಫಸ್ಟ್ ಮತ್ತು 6th ಸೆಂಟೆನ್ಸನ್ನು ಬಿಗಿನಿಂಗ್ ಮತ್ತು ಎಂಡಲ್ಲಿ ಕೊಟ್ಬಿಟ್ಟು ಅದನ್ನ 1 ಮತ್ತು 6 ಅಂತ ಮಾರ್ಕಿಂಗ್ ಮಾಡಲಾಗಿರುತ್ತೆ, ನಂಬರಿಂಗ್ ಮಾಡಲಾಗಿರುತ್ತೆ. 4 ಸೆಂಟೆನ್ಸಸ್ ಏನು ಮಿಡ್ಲಲ್ಲಿ ಇರುತ್ತಲ್ಲ, ದಟ್ ಈಸ್ ಇನ್ನ ಜಂಪಲ್ಡ್ ಆರ್ಡರ್, ದಟ್ ಆರ್ ಇನ್ನ ಜಂಪಲ್ಡ್ ಆರ್ಡರ್ PQRS ಅಂತ ಅದನ್ನ ಮಾರ್ಕ್ ಮಾಡಿರ್ತಾರೆ. ಯು ಮಸ್ಟ್ ಐಡೆಂಟಿಫೈ ದ ಪ್ರಾಪರ್ ಆರ್ಡರ್ ಆಫ್ ದೀಸ್ 4 ಸೆಂಟೆನ್ಸಸ್ ಆ್ಯಂಡ್ ಶೇಡ್ ಆರ್ ಬ್ಲ್ಯಾಕ್ ಅಂದ ಆಪ್ಷನ್ ದಟ್ ಕರೆಕ್ಟ್ಲಿ ಐಡೆಂಟಿಫೈಸ್ ದ ಸೀಕ್ವೆನ್ಸ್. ರೈಟ್? ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ದೇರ್ ವಾಸ್ ಅ ಕಿಂಗ್ ಹೂ ಹ್ಯಾಡ್ 1 eye ಆ್ಯಂಡ್ 1 leg. ಇದು ನಿಮ್ಮದು ಫಸ್ಟ್ ಸೆಂಟೆನ್ಸ್, ಅದನ್ನ 1 ಅಂತ ಮಾರ್ಕ್ ಮಾಡಿದ್ದಾರೆ. 6ನೇ ಸೆಂಟೆನ್ಸ್ ಏನು, ಆ್ಯಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಪಿಕ್ಚರ್ ದಟ್ ಸರ್ಪ್ರೈಸ್ಡ್ ಎವ್ರಿ ಒನ್. ಸೊ ಮೊದಲನೇ ಸೆಂಟೆನ್ಸ್ 6ನೇ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಇದ್ರಲ್ಲಿ ಬೇಸಿಕಲಿ ನೀವು ಐಡಿಯಾಸನ್ನು, ಥಾಟ್ಸನ್ನು, ಇವೆಂಟ್ಸನ್ನು ಕನೆಕ್ಟ್ ಮಾಡಬೇಕಾಗತ್ತೆ ಜಂಬಲ್ಡ್ ವರ್ಡ್ ಇದು ಜಂಬಲ್ಡ್ ಸೆಂಟೆನ್ಸ್ ಇದ್ದಾಗ. ಸೊ ನೋಡಿ,
There was a king who had one eye and one eye and leg. P. But none of them could. Q. Eventually, one of them agreed and drew a classic picture of the king. R. In spite of that, he asked all the painters to draw a beautiful portrait of him. S. How could they paint him beautifully with the defects in one eye and one leg? Matte aarne aarne sentence enide, and it was fantastic picture that surprised everyone. So options ena kottidare nodi neevu. There was a king who had one eye and one leg. Next in barutte, in spite of that he asked all the painters to draw a beautiful portrait of him, but none of them could. How could they paint him beautifully with the defects in one eye and one leg? Eventually one of them agreed and drew a classic picture of the king. And it was fantastic picture that surprised everyone. So basically ನೀವಿಲ್ಲಿ ಐಡಿಯಾಸನ್ನು ಕನೆಕ್ಟ್ ಮಾಡಿದಾಗ, ಇವೆಂಟ್ಸು ಯಾವುದರಿಂದ ಯಾವುದು ಯಾವುದರಿಂದ ಯಾವುದು ಅಂತ ಕನೆಕ್ಟ್ ಮಾಡಿದಾಗ ನಿಮ್ಗೆ ಇಲ್ಲಿ ಆನ್ಸರ್ ಗೊತ್ತಾಗತ್ತೆ. ದಟ್ ಈಸ್ ಆರ್ ಪಿ ಎಸ್ ಕ್ಯೂ ಇಸ್ ಯುವರ್ ಸೀಕ್ವೆನ್ಸ್. ಅದೇ ಥರ ನಿಮಗೆ ಕ್ವಶನ್ಸನ್ನು ಕೊಟ್ಟಿದ್ದಾರೆ ನೋಡಿ. ಮ್ಯಾನ್ ಕೆನಾಟ್ ಸರ್ವೈವ್ ಎಕ್ಸೆಪ್ಟ್ ಥ್ರೂ ಹಿಸ್ ಮೈಂಡ್. He comes on earth unarmed. Sixth sentence. To plant, he needs a process of thoughts. To hunt, he needs weapons. And to make weapons, the process of thoughts. P. Man has no claws, no fangs, no horns, and no great strength of muscle. Animals obtain food by force. He must plant his food or hunt it. His brain is his only weapon. So options ana kottidare illi nodi. RS QP PQ RS QP RS PS QR. ಸೊ ನಿಮಗೆ ಒಂದ್ಸರಿ ಓದಿದ ಮೇಲೆ ಒಂದ್ಸರಿ ನೀವು ಆಪ್ಷನ್ಸನ್ನು ನೋಡಿ, ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಎಲ್ಲಿಂದ ಇದು ಸ್ಟಾರ್ಟ್ ಆಗಬೇಕು ಅಂತ. ಸೊ ಇಲ್ಲಿ ನೋಡಿ, ಮ್ಯಾನ್ ಕೆನಾಟ್ ಸರ್ವೈವ್ ಎಕ್ಸೆಪ್ಟ್ ಥ್ರೂ ಹಿಸ್ ಮೈಂಡ್. ಹೀ ಕಮ್ಸ್ ಆನ್ ಅರ್ತ್ ಅನ್ಆರ್ಮ್ಡ್. ಮ್ಯಾನ್ ಹ್ಯಾಸ್ ನೋ ಕ್ಲಾಸ್, ನೋ ಫ್ಯಾಂಗ್ಸ್, ನೋ ಹಾರ್ನ್ಸ್ ಆ್ಯಂಡ್ ನೋ ಗ್ರೇಟ್ ಸ್ಟ್ರೆಂತ್ ಆಫ್ ಮಸಲ್. His brain is his only weapon. Animals obtain food by force. He must plant his food or hunt it. To plant, he needs a process of thoughts. To hunt, he needs weapons. And to make weapons, the process of thoughts. So, either that's the right order, which is P, S, Q, R. That's the right answer. Next prashne. Bill Clinton is the president. First sentence. Last sentence. Looking at him, a lot of people feel surprised. P. But that is not true of Mr. Clinton. This has led him to a vegetarian. His philosophy is be simple. Men as powerful as him usually have lavish taste. So, ಇಲ್ಲಿ ಬಿಲ್ ಕ್ಲಿಂಟನ್ ಬಗ್ಗೆ ಮಾತನಾಡಲಾಗಿದೆ. ಬಿಲ್ ಕ್ಲಿಂಟನ್ ಇಸ್ ದ ಪ್ರೆಸಿಡೆಂಟ್. ಮೆನ್ ಆಸ್ ಪವರ್ಫುಲ್ ಆಸ್ ಹಿಮ್ ಯೂಶಲಿ ಹ್ಯಾವ್ ಲ್ಯಾವಿಶ್
taste. But that is not true of Mr. Clinton. His philosophy is be simple. This has led him to be a vegetarian. Looking at him, a lot of people feel surprised. So the right answer is, the right sequencing barbeku andre S P R Q, second option. Next question nodana. I was lucky to escape death by a few seconds. It was a scary experience. Sixth sentence. P. About 10 people died and many were injured. Q. The overcrowded compartment made me get down. A bomb blasted in the compartment of Kolkata Express. Anyhow, the loss was great. So, you'll note, new. I was lucky to escape death by few seconds. A bomb blasted in the compartment of Kolkata Express. The overcrowded compartment made me get down. Anyhow, the loss was great. About 10 people died and many were injured. It was a scary experience. So, nimdo proper order banbito R Q S P. So, the right answer is fourth option R Q S P. Just connect the thoughts and connect the events in a proper order. Nimge answer gotagutte. Okay? Thank you.